ಸ್ಪೆಷಲ್ ಅಂತ ಅವ್ರು ಬರ್ತಾಳೆ ಅವರು ಇವಾಗ ಅವ್ರ ಮೂರ್ತಿನೇ ನಾವು ಮಾಡ್ಕೊಂಡು ಬಂದಿದ್ದೀವಿ. ನಾವು ಜಾನಪದ ಕಲಾವಿದರು, ನಮ್ಮ ಜಾನಪದ ಕಲೆ ಬಿಟ್ಟು ಬೇರೆ ಇದ್ದೀವಿ. ಇವರ ಹುಡ್ತಬ್ಬನ ಮುಂದಿನ ದಿನಗಳೇ ನಾವು ನಾಡಹಬ್ಬ ರೀತಿಯಾಗಿ ಆಚರಿಸ್ಬೇಕು. ನಮ್ಮ ಜಾನಪದ ಕಲೆ ಎಲ್ಲಿವರೆಗೂ ಉಳ್ತೀವಿ ಅಲ್ಲಿವರೆಗೂ ಇವರು ಅಮರವಾಗಿರ್ತಾರೆ. ಅದರಿಂದ ನಾವು ಕನಕಪುರದಿಂದ ಬಂದಿದ್ದೀವಿ ಮೇಡಮ್. ನೆನ್ನೆ ಬಂದಿದ್ದು ನಾವು, ನಿನ್ನೆ ರಾತ್ರಿ ಊರು ಬಿಟ್ಟು ಮೇಡಮ್. ನಾವು ಶ್ರೀನಿವಾಸ ಥಿಯೇಟರ್ ಹತ್ರ ಇದ್ದಾವೆ, ಗೌಡಂಪಾಳಿ, ಅಲ್ಲಿಂದ ವೀರೇಶ್ ಥಿಯೇಟರ್ ಹತ್ರ ಎಲ್ಲ ಮುಗಿಸ್ಕೊಂಡು ಅವ್ರ ದೇವರಿಗಿಂತ ಏನು ಕಮ್ಮಿ ಇದ್ದಾರೆ ಸರ್? ಇಲ್ಲ ಇಲ್ಲ, ದೇವರಿಗಿಂತ ಏನು ಕಮ್ಮಿ ಇದ್ದಾರೆ, ಅವ್ರ ಆರಾಧ್ಯ ದೇವ ನಮಗೀಗ. ಎಷ್ಟೋ ಇವಾಗ ಯುವಕರಿಗೆ ಅವರೇ ದಾರಿ ದೀಪ ಆಗಿದ್ದಾರೆ, ಅವರು ಹಾಕೊಂಡಿರೋ ಮಾರ್ಗದರ್ಶನ ನಡ್ಕೊಂಡು ಹೋದ್ರೆ ಮುಂದಿನ ದಿನಗಳಲ್ಲಿ ಎಲ್ಲ ಮೇಡಮ್ ನಡೆದಾಡೋ ದೇವರು. ಮೇಡಮ್ ಇಲ್ಲ ಮೇಡಮ್, ಇದು ಮೊದಲೊಂದು ಸಲ ಬಂದಿದೆ ನಾನು, ಅವಾಗ ಇಲ್ಲೇ ಬಂದಿದ್ದೆ. ಇಲ್ಲೇ ಬಂದಾಗ ಬ್ಯಾನರ್ ಕಟ್ಕೊಂಡು ಬಂದು ಮಾಡಿದ್ದು, ಅದೊಂದು ಸ್ಫೂರ್ತಿ ಆಯ್ತು ನಮಗೆ. ಇಲ್ಲ ಅವ್ರ ಮೂರ್ತಿನೇ ಮಾಡಿ ಮಾಡಬೇಕು ಅಂತ ಮನಸ್ಸು ಬಂತು. ಆಯಿತಾ, ನಮ್ಮಿಂದ ಈಗ ಇನ್ನು ಮುಂದಿನ ಯುವ ಪೀಳಿಗೆಯಲ್ಲಿ ಅವ್ರ ನೇತ್ರದಾನ ಮಾಡಿರ್ಬೋದು, ಇನ್ನೊಂದು ಮತ್ತೊಂದು ಮಾಡಿರೋಂಥ ಸಹಾಯಗಳು ಮರೆಯೋಕ್ಕಾಗಲ್ಲ. ಆಯಿತಾ, ಇವಾಗ ಸರಿ ಇಲ್ಲಾಗಿದೆ ಮೇಡಮ್, ಇವಾಗ ಗವಿಪುರಂ ಗುಡ್ಡಳ್ಳಿ ಹೇಳಿದ್ದಾರೆ. ಸೊ ಸಮಯದ ಅಭಾವ ಇಲ್ಲ ಅಂದರೆ ಹೋಗ್ತೀವಿ ಖಂಡಿತ. ಒಂದು ತಿಂಗಳು ತಗೊಂಡು ಆಯಿತು ಮೇಡಮ್, ಒಂದು ತಿಂಗಳು ತಗೊಂಡು ಟೈಮು ಅಲ್ಲಿ ಮಾಡ್ಸೋಕ್ಕೆ ತಗೊಂಡಿದ್ದು. ಇದೇ ನಮ್ಮ ಹಾಸ್ಪಿಟಲ್ ಮಾಡಿಸಿ ಇದೆ ಸರ್, ಇದೇ ಮೊದಲನೇ ಸಲ. ಯಾವ ವ್ಯಕ್ತಿಗೂ ಕೂಡ ನಾವು ಮಾಡಿಲ್ಲ ಇವ್ರನ್ನ. ಲಾಸ್ಟ್ ಟೈಮು ಅದೇ ಮಾತು ಹೇಳಿದ್ದು, ದೇವರಿಗಿಂತ ಇನ್ಕಮ್ ಇದೆ ಯಾರು ಕ್ವಶನ್ ಮಾಡಿದಾಗ ಅದಕ್ಕೆ ದೇವ್ರ ಸಾಧನ ಇಟ್ಟಿದ್ವಿ. ಅದೇ ರೀತಿ ಇರ್ತಾರೆ ನಮ್ಮ ಇದರಲ್ಲಿ. ರವಿ ಅಂತ ಜಾನಪದ ಕಲಾವಿದರು, ಕನಕಪುರ ಎಲ್ಲ ಕನಕಪುರದಾರೆ ಮರ್ಷಣಮ್ಮ ಜಾನಪದ ಕಲಾ ತಂಡದಿಂದ.